ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ವರ್ಷದ ಹರ್ಷ. ಸಿಎಂಗೆ ಮಾತಿನಲ್ಲೇ ಗುದ್ದಿದ್ದೇಕೆ ಬಿಜೆಪಿ? ಪೆನ್ ಡ್ರೈವ್ ಸಾಧನೆ ಎಂದಿದ್ದೇಕೆ ಎಚ್ ಡಿ ಕೆ? ಇದೇ ಇಂದಿನ ಅಖಾಡ ಸಾಧನೆಯ ಸಮರ. ಎರಡ್ ಸಾವಿರದ 2023 ರಾಜ್ಯದ ಜನ ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟರು. ಅದಾಗಿ ಮೇ 20 ರಾಜ್ಯದಲ್ಲಿ ಸರ್ಕಾರವನ್ನು ರಚನೆಯೂ ಕೂಡ ಮಾಡಿದರು. ಒಂದು ವರ್ಷ ತುಂಬಿದೆ. ಈ ಒಂದು ವರ್ಷದ ಅವಧಿಯಲ್ಲಿ ಬಹಳಷ್ಟು ಘಟನೆಗಳು ನಡೆದು ಹೋಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದ್ದಾವೆ. ಅದರಲ್ಲಿ ಉದಾಹರಣೆಗೆ ಒಂದು ರಾಜ್ಯದಲ್ಲಿ ವ್ಯಾಪಿಸಿರುವಂತಹ ಬರಗಾಲ, ಮತ್ತೊಂದು ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಹೋಗಿ ಒಂದು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಹಾಗೆಯೇ ಯೋಜನೆಗಳ ವಿಚಾರಗಳಿಗೆ ಬಂದಾಗ ಗ್ಯಾರಂಟಿಗಳನ್ನು ತಾನು ಘೋಷಣೆ ಮಾಡಿದಂಥ 5ಕ್ಕೆ 5 ಗ್ಯಾರಂಟಿಗಳನ್ನು ಹಂತ ಹಂತವಾಗಿ ಬೇರೆ ಬೇರೆ ತಿಂಗಳುಗಳಲ್ಲಿ ಜಾರಿಗೊಳಿಸಿದಂತಹ ಸ್ವರೂಪ, ಅದರಲ್ಲಿ ಒಂದಿಷ್ಟು ಯಶಸ್ವಿಯಾಗಿರುವಂತಹ ಯೋಜನೆಗಳು, ಯಶಸ್ವಿಯಾಗಿ ಜಾರಿಯಾಗ್ತಾ ಇರುವಂತಹ ಗ್ಯಾರಂಟಿಗಳು, ಅದರಿಂದಾಗಿ ಜನರಿಗೆ ಸಿಗ್ತಾ ಇರುವಂತಹ ನೇರವಾಗಿ ಜನರ ಅಕೌಂಟ್ಗೆ ಬರ್ತಾ ಇರುವಂತಹ ಹಣ ಅಥವಾ ಕರೆಂಟ್ ಫ್ರೀ, ಇಂತಹ ಯೋಜನೆಗಳನ್ನು ಸರ್ಕಾರ ತನ್ನ ಸಾಧನೆಯ ಪಟ್ಟಿಯಲ್ಲಿ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಿರುವಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು, ಆಗಿರುವಂತಹ ಕೊಲೆಗಳು, ಯುವತಿಯರ ಹತ್ಯೆಗಳು, ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರತಿಪಕ್ಷ ಬಿಜೆಪಿಯು ಕೂಡ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಇದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ವರ್ಷದ ಸಂಭ್ರಮ. ಲೋಕಸಭೆ ನೀತಿ ಸಂಹಿತೆ ಇರುವಂತಹ ಕಾರಣಕ್ಕೆ ಯಾವುದೇ ಸಂಭ್ರಮಾಚರಣೆ ಮಾಡದೆ ಕೇವಲ ಪ್ರೆಸ್ ಮೀಟ್ನಲ್ಲಿ ಸರ್ಕಾರದ ಸಾಧನೆಗಳನ್ನು ತಿಳಿಸುವಂತಹ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ. ಗ್ಯಾರಂಟಿಗಳ ಘೋಷಣೆ ಮಾಡಿದ್ವಿ, ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ. ಲೋಕಸಭಾ ಚುನಾವಣೆ ಬಳಿಕವೂ ಕೂಡ ನಾವು ಅಧಿಕಾರದಲ್ಲಿ ಇರೋವರೆಗೂ ಗ್ಯಾರಂಟಿಗಳು ಜಾರಿಯಲ್ಲಿರುತ್ತವೆ ಎಂಬ ಸ್ಪಷ್ಟನೆಯನ್ನು ಕೊಟ್ಟರು. ಸರ್ಕಾರದ ಸಾಧನೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಮೈತ್ರಿ ಪಕ್ಷಗಳಾಗಿರುವಂಥ ಬಿಜೆಪಿ ಹಾಗೂ JDS ತಮ್ಮ ತಮ್ಮ ಪಕ್ಷಗಳ ಕಚೇರಿಗಳಲ್ಲಿ ಸರ್ಕಾರದ ವಿರುದ್ಧ ನೇರ ಚಾಟಿಯನ್ನು ಬೀಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಸಾಧನೆ ಶೂನ್ಯ ಎಂಬ ಪೋಸ್ಟರ್ ಬಿಡುಗಡೆ ಮಾಡಿತು ಬಿಜೆಪಿ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮುಕ್ತ ಕೊಲೆಗಳು, ಸಾಮಾನ್ಯ ಜನರಿಗೆ ನರಕ, ಬದುಕುವ ಗ್ಯಾರಂಟಿ ಇಲ್ಲ ಅಂತ ಟೀಕಿಸಿದ್ವು. ಸರ್ಕಾರವನ್ನು ಕೂಡಲೇ ರಾಜ್ಯಪಾಲರು ವಜಾ ಮಾಡಬೇಕು ಎಂಬ ಆಗ್ರಹವೂ ಕೂಡ ಕೇಳ್ತು. ಜಾತಿ ಗಣತಿ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ, ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ಸ್ಥಳದಲ್ಲಿದ್ದಾರೆ ಗೊತ್ತಾಗಬೇಕಲ್ಲ, ಅವ್ರಿಗೆ ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಕೊಡಬೇಕಲ್ಲ. ನೀವು ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ಸರ್ವರಿಗೂ ಸಮಪಾಲು ಸಮಬಾಳು ಬೇಕಾಗ್ತದೆ. ಅದು ಇವ್ರ ಕಾಲದಲ್ಲಿ ಬಂದಾಗ ರಿಪೋರ್ಟ್ ತಯಾರಾಯಿತು. ನಾನಿದ್ದಾಗ ಮಾಡಿದ್ರೆ ರಿಪೋರ್ಟ್ ತಗೊಂಡ್ಬಿಡ್ಬೇಕು, ಆಗ್ಲೇ ಈಗ ತಯಾರಾಯಿತು ಅಂತ ತಗೊಂಡಿದ್ವಿ. ಸೊ ಇದು ಯಾರಿಗೂ ಕೂಡ ಹಾರಂ ಆಗಲ್ಲ. ಕಾಂಗ್ರೆಸ್ ಯಾವತ್ತೂ ಕೂಡ ಈ ರಾಜ್ಯದಲ್ಲಿ ಅನ್ಯಾಯ ಮಾಡುವಂತ ಜಾತಿಗಳಿಗೆ, ಹಿಂದೆ ಪರಮೇಶ್ವರ ಮುಖ್ಯಮಂತ್ರಿ ಆಗಬೇಕಾಯಿತು, ಅವ್ರನ್ನ ಸೋಲಿಸಿ ಸಿದ್ದರಾಮಯ್ಯನವರು ಅನ್ಯಾಯ ಮಾಡಿದ್ರು ದಲಿತರಿಗೆ. ಇನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಕೂಡ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ಮಧ್ಯೆ ಜಟಾಪಟ್ಟಿನೇ ನಡೆದಿದೆ. ಏನಾಗುತ್ತೆ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ? ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೆ ಆಗಿದ್ದಾರೆ. ಆದರೆ ಮರಣಗಳಾಗದು, ಅತ್ಯಾಚಾರಗಳಾಗ್ತಕ್ಕಂಥದ್ದು ನಾಗರಿಕ ಸಮಾಜಕ್ಕೆ ಶೋಭೆ ತರ್ತಕ್ಕಂಥದ್ದು. ಒಂದು ವರ್ಷದ ಸಾಧನೆ ಸಿದ್ದರಾಮಯ್ಯನವರಿಗೆ ತೃಪ್ತಿ ತಂದಿದೆಯಂತೆ. ವಿಧಾನಸಭೆಯಲ್ಲಿ ಕೈ ಹಿಡಿದ ಗ್ಯಾರಂಟಿಗಳು ಲೋಕಸಭೆಯಲ್ಲೂ ಕೂಡ ಕೈ ಹಿಡಿಯುತ್ತವೆ ಅನ್ನುವಂಥದ್ದು ಸಿಎಂ ವಿಶ್ವಾಸದ ನುಡಿ. ಒಂದು ವರ್ಷದ ನಮ್ಮ ಆಡಳಿತ ನನಗೆ ತೃಪ್ತಿಯನ್ನು ತಂದಿದೆ, ನಮ್ಮ ಪಕ್ಷಕ್ಕೆ ತೃಪ್ತಿಯನ್ನು ತಂದಿದೆ, ನಮ್ಮ ಹೈಕಮಾಂಡ್ಗೆ ತೃಪ್ತಿಯನ್ನು ತಂದಿದೆ. ಕನಿಷ್ಠ 15, ಮ್ಯಾಕ್ಸಿಮಮ್ 20 ವರೆಗೂ ಗೆಲ್ತೀವಿ.
ಬಿಜೆಪಿ ಹೇಳ್ತಾರ 28-28 ಯಡಿಯೂರಪ್ಪ ಅವರು ಹೇಳ್ತಾರೆ 28-28 ಗೆಲ್ತೀವಿ ಅಂತ. ಹಂಗೆ ಹೇಳಕ್ ಹೋಗಲ್ಲ. ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ನಂತರ ಈ ಸರ್ಕಾರದ ಹಣೆಭಾರ ಏನು ಅಂತೇಳಿ ಗೊತ್ತಾಗ್ತದೆ. ಈ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಬಗ್ಗೆ ಜನ ಭರವಸೆ ಇಟ್ಟು ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಅವರೊಂದು ರೀತಿ ತಿರುಕನ್ ಕನ್ಸು ಕಾಣ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆಗಲೇ ಫಾರಿನ್ ಹೋಗೋಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ನಮಗಿರೋ ಮಾಹಿತಿ ರಿಸಲ್ಟ್ ಬಂದ್ಮೇಲೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭೆ ಪ್ರಚಾರಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ನೇರ ಟಾರ್ಗೆಟ್. ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿಯನ್ನ ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಿದ್ದಾರೆ ಎಂಬ ಆರೋಪದ ಬಗ್ಗೆಯೂ ಕೂಡ ಸಿಎಂ ಟಾಂಗ್ ಕೊಟ್ಟರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಎಂಬ ಚರ್ಚೆಯೂ ಕೂಡ ಇಲ್ಲಿ ಕೇಳಿಬಂತು. ನೆಕ್ಸ್ಟ್ ಟಾರ್ಗೆಟ್ ಇರೋದು ಒಕ್ಕಲಿಗರು. ಒಕ್ಕಲಿಗರಿಗೂ ಕೂಡ ಜನಾಂಗಕ್ಕೆ ಅನ್ಯಾಯ ಮಾಡಬೇಕು. ಜನಾಂಗದ ನಾಯಕ ಯಾರು? ದೇವೇಗೌಡರು. ಅದರಿಂದ ಇದು ಒಂದು ರೀತಿ ಒಕ್ಕಲಿಗರಿಗೆ ಒಂದು ವಿರೋಧ ಮಾಡುವಂತ ಒಂದು ಹುನ್ನಾರ ಅಂತ ಸ್ಪಷ್ಟವಾಗಿದೆ. ಇವರಿಗೆ ದಲಿತರ ಬಗ್ಗೆ ಕಾಳಜಿ ಇದೆ. ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತಾರೆ, ಮೈನಾರಿಟೀಸ್ಗೆ ಹಿಂದಿನವರಿಗೆ ಕೊಟ್ಟಿರ್ತಕ್ಕಂತ ಮೀಸಲಾತಿಯಿಂದ ಕಿಚ್ಚು ಉಸ್ಮಾನರು ಕೊಟ್ಬಿಡ್ತಾರೆ, ಕಿಚ್ಚು ಕೊಟ್ಟರು. ಸೊ ಇದು ಅಪ್ಪಟ ಸುಳ್ಳು. ಎಲ್ಲೂ ಕೂಡ ಮುಸಲ್ಮಾನರಿಗೆ ಹಿಂದುಗಳು ಕೊಟ್ಟಿರ್ತಕ್ಕಂತ ಮೀಸಲಾತಿಯಿಂದ ಕಿಚ್ಚು ಕೊಟ್ಟಿಲ್ಲ. ಇದಿಷ್ಟೇ ಅಲ್ಲ, ಸರ್ಕಾರದ ಸಾಧನೆ ಹಾಗೂ ಒಂದು ವರ್ಷದ ವೈಫಲ್ಯಗಳ ಬಗ್ಗೆ ಸಾಲು ಸಾಲು ಲಿಸ್ಟ್ ಕೊಟ್ಟವು ಪ್ರತಿಪಕ್ಷಗಳು. ಒಂದು ವರ್ಷದ ಸಾಧನೆ ಶೂನ್ಯ ಅನ್ನೋದನ್ನ ಬಿಜೆಪಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕಿವಿಯಿಂದ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಮ ಹಣ ಏನ್ರಿ, ಎಷ್ಟು ಕೊಟ್ಟಿದ್ದೀರಾ ಹೇಳಿ? ಒಂದು ನಾಯಾ ಪೈಸೆನೂ ಕೊಟ್ಟಿದ್ರು. ಬರದಲ್ಲಿ ಒಂದೇ ಒಂದು ಬಂದಿರೋ ಹಣನು ಕಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಯಾರು ಬೆಳೆ ಬೆಳೆದಿಲ್ಲ ಅವರಿಗೆ ನಾವು ಕೊಡಲ್ಲ ಅಂತ ಹೇಳ್ತೇನೆ. ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಟ್ಟರು, ನೀವೇ ಬೆಳಿಬೇಡ ಅಂತ ಹೇಳಿ ರೈತರಿಗೆ ಇವತ್ತು ಬೆಳೆ ಬೆಳೆದಿಲ್ಲ ಅಂತ ನೀವು ಪರಿಹಾರ ಕೊಡಲ್ಲ ಅಂದ್ರೆ ನಿಮ್ಮ ಸರ್ಕಾರ ಬದುಕಿದ್ರೆಷ್ಟು ಸತ್ರೆ ಎಷ್ಟು ಸರ್ಕಾರ. ಅವ್ರ ಪಾರ್ಟಿಯರೇ ಬೀಳಿಸ್ತಾರೆ. ಈಗ ಏಕನಾಥ ಶಿಂದೆ ಎಲ್ಲ ಹೇಳಿರೋದು ಆ ಮಾತು ಸತ್ಯ ಆಗ್ಬಹುದು. ಕ್ಷಣಗಣನೆ ಆರಂಭ ಆಗಿದೆ, ಕೌಂಟ್ ಡೌನ್ ಆರಂಭ ಆಗಿದೆ. ವೆಂಟಿಲೇಟರ್ ಕಿತ್ತಾಕಕ್ಕೆ ಅವರದೇ ಪಾರ್ಟಿಯ 135 ಶಾಸಕರು ಇದ್ದಾರೆ ಅವರೇ. ಈ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ಪೆಂಡ್ರೈವ್ ಕೇಸ್ ಬಗ್ಗೆಯೂ ಕೂಡ ಸಿಎಂ ಮಾತನಾಡಿದ್ರು. ಕುಮಾರಸ್ವಾಮಿ ಅವರನ್ನೇ ನೇರ ಟಾರ್ಗೆಟ್ ಮಾಡಿದ್ರು. ಸ್ವತಂತ್ರ ಮಾಡಿದ್ರೆ ದೇವೇಗೌಡರ ಕುಟುಂಬದವರ ಮೇಲೆ, ರೇವಣ್ಣ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು? ಆ ತಿಂಗಳಲ್ಲಿ ಗೊತ್ತಿರುತ್ತೆ, ಟಿಕೆಟ್ ಯಾಕೆ ಕೊಟ್ರು ಅವ್ರಿಗೆ? ಅವ್ರ ಪರವಾಗಿ ಭಾಷಣ ಮಾಡಕ್ ಯಾಕೆ ಹೋದ್ರು? ಯಾಕೋ ಈ ಪೆನ್ ಡ್ರೈವ್ ಸಾಧನೆ ಒಂದು ಹೇಳಲಿಲ್ಲ. ಪೆನ್ ಡ್ರೈವ್ ಸಾಧನೆ ನಾನು ಹೇಳ್ಬೋದು ಇವತ್ತು ಅಂತ ಅನ್ಕೊಂಡಿದ್ದೆ. ರಾಜ್ಯದಲ್ಲಿ ವಿದ್ಯುತ್ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವಿಶ್ವದಾದ್ಯಂತ ಆ ಒಂದು ವಿಷಯದ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿನಾದರೂ ಇಡ್ತಾರೇನೋ ಅಂತ ಅನ್ಕೊಂಡಿದ್ದೆ ನಾನು. ಸರ್ಕಾರ ಇನ್ನು ICUನಲ್ಲೇ ಇದೆ ಅನ್ನೋದು ಕುಮಾರಸ್ವಾಮಿ ಆರೋಪ. ಸಂಘರ್ಷ ಮಾಡಿದ್ದು ಬಿಟ್ರೆ ಇನ್ನೇನ್ ಸಾಧನೆ ಮಾಡಿದ್ರಿ ಅನ್ನುವಂಥದ್ದು ಕುಮಾರಸ್ವಾಮಿ ಪ್ರಶ್ನೆ. ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಒಂದು ರೀತಿಯ ಇಂಟೆನ್ ಇದು ನಮ್ಮ ICUನಲ್ಲಿ ಇದ್ದಂತ ಸರ್ಕಾರ ಇದು. ಕಳೆದ ಒಂದು ವರ್ಷದ ಈ ಸರ್ಕಾರದ ಆಡಳಿತ ICUಯಲ್ಲಿ ಇದ್ದಂತ ಸರ್ಕಾರ ಇದು. ಆ 5 ಗ್ಯಾರಂಟಿಗಳನ್ನ ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ? ಎಲೆಕ್ಷನ್ ಮುಚ್ಚಿದ್ವಾಗೆ ಅವರ ನುಡಿಮುತ್ತುಗಳು, ಅವ್ರ ಪಾರ್ಟಿಯ ನುಡಿಮುತ್ತುಗಳೆಲ್ಲ ಎಲ್ಲ ನಿಮ್ಮ ಹತ್ರನೇ ದಾಖಲೆ ಇದೆಯಲ್ಲ. ಈಗ ಪಾಪ ಅವರು ನಮ್ಮ ಬಗ್ಗೆ ಹೇಳಲೇಬೇಕು. ಇನ್ನೇನು ನಮ್ಮ ಬಗ್ಗೆ ಸಭಾಷ್ಕಿರಿ ಕೊಡು ಅಂತ ಕೇಳಕ್ಕಾಗ್ತದ? ನಾವು ಎಕ್ಸ್ಪೆಕ್ಟು ಮಾಡಿಲ್ಲ, ಅವ್ರು ಕೊಡೋಂಥ ಅವಶ್ಯಕತೆ. ಇದೆಲ್ಲದರ ಮಧ್ಯೆಯೂ ಕೂಡ ಸಚಿವ ಸಂಪುಟ ಪುನರ್ರಚನೆಯ ಆಲೋಚನೆ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಆದರೆ ನಮ್ಮಲ್ಲಿ ಹೈಕಮಾಂಡ್ ನಿರ್ದೇಶನದಂತೆ ನಡೆಯುವಂಥದ್ದು ಸಂಪ್ರದಾಯ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಅಂತ ಸಸ್ಪೆನ್ಸ್ ಕಾಯ್ದುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಎಸ್, ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಇದ್ದೇ ಇರುತ್ತೆ. ಸರ್ಕಾರ ತನ್ನ ಸಾಧನೆಯನ್ನು ಹೇಳಿಕೊಳ್ಳೇಬೇಕು, ಹೇಳಿಕೊಳ್ಳುತ್ತೆ. ಯಾಕಂದರೆ ಯಾವುದೇ ಸರ್ಕಾರಕ್ಕೂ ಕೂಡ ಒಂದು ವರ್ಷ ಅನ್ನೋದು ಅತ್ಯಂತ ಮಹತ್ವದ ಘಟ್ಟ. ಅದು ಈ ಒಂದು ವರ್ಷದ ನಂತರದ ಮೂರು ವರ್ಷಗಳಿದಾವಲ್ಲ, ಅವು ನಿರ್ಣಾಯಕವಾಗಿ ಆ ಸರ್ಕಾರ ಏನು ಮಾಡುತ್ತೆ ಅಂತೇಳಿ. ಕಡೆಯ ಒಂದು ವರ್ಷ ಇರುತ್ತಲ್ಲ, ಅದು ಚುನಾವಣೆಗೆ ಬೇಕಾಗಿ ನಡೀತಾ ಇರುವಂಥದ್ದು. ಇನ್ನು ಈ ಒಂದು ವರ್ಷದವರೆಗಿನ ಸರಿ ತಪ್ಪುಗಳು ಏನಿರ್ಬೋದು, ಇನ್ನು ಮುಂದಿನ ಮೂರು ವರ್ಷ ಅತ್ಯಂತ ಸಮರ್ಪಕವಾಗಿ ಆಡಳಿತವನ್ನು ಕೊಡೋದಕ್ಕಿರುವಂಥ ಅವಕಾಶ ಆಗಿರುತ್ತೆ ಯಾವುದೇ ಸರ್ಕಾರಕ್ಕಾಗಿದ್ದರೂ ಅಷ್ಟೇ. ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರ ಮುಂದಿನ ಮೂರು ವರ್ಷ ಏನು ಮಾಡಬಹುದು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗಿರುವಂಥ ಅಂಶ ಒಟ್ಟು ಐದು ವರ್ಷಗಳ ಆಳ್ವಿಕೆಯ ಅವಧಿಯಲ್ಲಿ. ಹಾಗೆಯೇ ಪ್ರತಿಪಕ್ಷವಾಗಿಯೂ ಕೂಡ ಪ್ರತಿಪಕ್ಷ ಅದನ್ನು ಈ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಸಹಜ ಪ್ರಕ್ರಿಯೆ. ಆದರೆ ಅದು ಯಾಕೆ ಹೋಗುತ್ತಿಲ್ಲ, ಕರ್ನಾಟಕದಲ್ಲಿ ಟೀಕೆಗಿಂತ ಹೆಚ್ಚಾಗಿ ಈ ಸರ್ಕಾರ ಉದುರು ಹೋಗುತ್ತೆ, ಈ ಸರ್ಕಾರ ಉದುರು ಹೋಗುತ್ತೆ, ಈ ಸರ್ಕಾರ ಉದುರು ಹೋಗುತ್ತೆ. ಇದೊಂದು ಟ್ರೆಂಡ್ ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಕೂಡ, ಸಿದ್ದರಾಮಯ್ಯವ್ರ ಸರ್ಕಾರದ ಅವಧಿಯಲ್ಲಿ ಮಾತ್ರ ಅಲ್ಲ, ಹಿಂದಿನ ಸರ್ಕಾರಗಳ ಅವಧಿಯಲ್ಲೂ ಕೂಡ ಇದೇ ರೀತಿಯಾದ ಈ ಸರ್ಕಾರ ಇದಾದ ನಂತರ ಈ ಹಬ್ಬದ ನಂತರ ಉದುರು ಹೋಗುತ್ತೆ, ಮತ್ತೊಂದು ದಿವಸ ಉದುರು ಹೋಗುತ್ತೆ ಅನ್ನೋಂಥ ರೀತಿಯಂಥ ನಿರೀಕ್ಷೆಗಳಿರ್ತವೆ. ಅದರ ಎಲ್ಲದ ಹೊರತಾಗಿಯೂ ಕೂಡ ಸರ್ಕಾರಗಳು ನಡೀತಾ ಹೋಗ್ತಾ ಇರ್ತವೆ. ಅದೇನೇ ಇದ್ರೂ ಕೂಡ ಸರ್ಕಾರದ ಸಾಧನೆಯ ಸುತ್ತಲೂ ನಡೀತಾ ಇರುವಂತಹ ಸಮರ ಯಾವ ಸ್ವರೂಪದ್ದು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಚರ್ಚೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವಂತಹ ಅಶೋಕಗೌಡರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಕೆ ಶಿವಕುಮಾರ್ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಮೈಸೂರಿನಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಚರ್ಚೆಯನ್ನು ಆರಂಭಿಸ್ತೀನಿ ನಾಗರಾಜ್ ಯಾದವ್ ಅವರ ಮೂಲಕವಾಗಿ. ನಾಗರಾಜ್ ಯಾದವ್ ಅವರು ಎಷ್ಟು ತೃಪ್ತಿ ತಂದಿದೆ ಈ ಒಂದು ವರ್ಷ ಅಂತೇಳಿ, ಕಾಂಗ್ರೆಸ್ಗೆ, ಕಾಂಗ್ರೆಸ್ ಈ ಸರ್ಕಾರವನ್ನು ರಚನೆ ಮಾಡಿದ ದಿನದಿಂದ ನೋಡಿದಾಗ? ಮೇ 20ನೇ ತಾರೀಕು 2023 ರಚನೆ ಆದ ಸರ್ಕಾರ 365 ದಿನಗಳಲ್ಲಿ ನಾವು ಕೊಟ್ಟ ಮಾತಿನಿಂದ ನಡ್ಕೊಂಡಿದ್ದೀವಿ ಅಂತಕ್ಕಂಥ ಸಂತೃಪ್ತಿ ನಮಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಕೊಟ್ಟ ಆಶ್ವಾಸನೆಗಳನ್ನು ಯಾವುದೇ ಒಂದು ಪಕ್ಷ ಚುನಾವಣಾ ಸಂದರ್ಭದಲ್ಲಿ ತನ್ನ ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸಬೇಕಾಗಿರುತ್ತೆ. ಬಹು ಮುಖ್ಯವಾದ ಕರ್ತವ್ಯ ಅಂದರೆ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಪಕ್ಷದಾಗಿರ್ತದೆ, ಅದನ್ನು ಮಾಡಿದ್ದೀವಿ ಅನ್ನೋ ಮಾತು ಹೇಳ್ತೀವಿ. ಈ ಒಂದು ಐದು ಯೋಜನೆಗಳಂತ ಮಾತಾಡಿದಾಗ ಅದ್ರ ಬಗ್ಗೆ ಬಹಳ ಟೀಕೆ ಟಿಪ್ಪಣಿಗಳು ಮಾಡಿದರು, ದಿವಾಳಿ ಆಗ್ತದೆ ಅಂತ ಹೇಳಿದರು, ಏನೆಲ್ಲ ಆಪಾದನೆಗಳು ಮಾಡಿದ್ರು ಕೂಡ ನಾವು ಕೊಟ್ಟ ಮಾತನ್ನು ನಡ್ಕೊಂಡಿದ್ದೇವೆ. ಅನ್ನಭಾಗ್ಯ ಇರ್ಬೋದು, ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಯಾವುದೇ ಕಾರ್ಯಕ್ರಮ ಕೊಟ್ಟದ ವಿಚಾರದಲ್ಲಿ ಅದರ ಹಿಂದೆ ನೋಡೋಕ್ಕೆ ಪ್ರಶ್ನೆಯೇ ಮಾಡಲಿಲ್ಲ. ನಾವು ಮೀಸಲಾಟಿಗೆ ಮೀಸಲಿಟ್ಟಂತಹ ದುಡ್ಡನ್ನ 32,000 ಕೋಟಿಗಳು ಕೊಡಬೇಕಾಗಿತ್ತು, 36,000 ಕೋಟಿಗಳನ್ನು ಈಗಾಗಲೇ ಖರ್ಚು ಮಾಡಿದ್ದೀವಿ, ಅದಕ್ಕೋಸ್ಕರ ಅನ್ನೋ ಮಾತು ಹೇಳ್ತಾ ಇದ್ವಿ. ಮುಂದಿನ ದಿನಗಳು ಮಾತಾಡ್ತಾ ಇದ್ರು, ಎಲ್ಲ ದುಡ್ಡು ಗ್ಯಾರಂಟಿಗಳಿಗೆ ಹೋಗ್ತಾ ಇರೋದ್ರಿಂದ ಅಭಿವೃದ್ಧಿ ಇಲ್ಲ ಅಂತ ಹೇಳಿದ್ರು. ಈಗಾಗಲೇ ನಾವು 54,000 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೆ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ವಿ, ಮತ್ತು ಬಜೆಟಲ್ಲಿ ಕೂಡ ಅನೌನ್ಸ್ ಮಾಡಿದ್ವಿ 120,000 ಕೋಟಿಗಳ ಅಭಿವೃದ್ಧಿ ಕೂಡ ಇಟ್ಟಿದ್ದೀವಿ ಅಂತ ಹೇಳಿದ್ವಿ. ಗ್ಯಾರಂಟಿಗಳಿಗೆ 52,000 ಕೋಟಿಗಳ ಮೀಸಲಿಟ್ಟಿರ್ತಕ್ಕಂಥ ವಿಚಾರಗಳನ್ನು ಸ್ಪಷ್ಟವಾದ ದಾಖಲೆಗಳಂತ ಸಮೇತ ನಾವು ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನುಷ್ಠಾನಗೊಳಿಸಿದ್ದೇವೆ. ಅದರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ, ಯಾವ 10 ವರ್ಷಗಳ ಕಾಲದಿಂದ 14ರಿಂದ ಮತ್ತು 24ರವರೆಗೆ ನಡೆದಂಥ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಗಳೇನಿತ್ತು, ಹಣದುಬ್ಬರದ ನೀತಿಗಳಿತ್ತು, ಯಾರು ಬಡವರು ಸಂಕಷ್ಟಗೊಳಗಾಗಿದ್ದರು ಅವ್ರಿಗೆ ಸಮಾಧಾನಗಳು ಮಾಡಿರ್ತಕ್ಕಂಥ ರೀತಿಯಲ್ಲಿ, ಒಂದು ಜೀವನದಲ್ಲಿ ಅವ್ರಿಗಾಗಿರ್ತಕ್ಕ ಅನಾನುಕೂಲಗಳ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಮಾತು ಹೇಳ್ತೀನಿ, ಕೊಟ್ಟ ಆಶ್ವಾಸಗಳು ಈಡೇರಿಸ್ತಕ್ಕಂಥದ್ದು ಮತ್ತು ಕೊಟ್ಟಂತ ವಚನವನ್ನು ಈಡೇರಿಸ್ತಕ್ಕಂಥವ್ರು ನುಡಿದಂತೆ ನಡೆದ ಸರ್ಕಾರ ಇದ್ರೆ ಕಾಂಗ್ರೆಸ್ ಅದು ನನಗೆ ಎಷ್ಟು ಮಟ್ಟಿಗೆ ನುಡಿದಂತೆ ನಡೆದಿದ್ದಾರೆ ಅನ್ನೋದ್ರ ಬಗ್ಗೆ. ಕಳೆದ ಒಂದು ವರ್ಷದಲ್ಲಿ ಈ ಅಸಮರ್ಥ ಸರ್ಕಾರ ಏನಿದೆ ಇದು ಜನ ಗಿಳಿಶಪ ಆಗ್ತಿದ್ದಾರೆ, ಯಾವಾಗ ಬಿದ್ದೋಗುತ್ತೋ ಅಂತ ಹೇಳಿ. ಯಾಕೆ ಅಂತಂದರೆ ಜನ ಬೇಸತ್ತೋಗಿದ್ದಾರೆ. ನಾನೊಬ್ಬ ರೈತ ಅಂತಂದರೆ ತಗ ನೇಣಾಕ ಅಂತಂದ್ಬಿಟ್ಟು ಮಾತಾಡಿದೆ ಸರ್ಕಾರ. ಇದೇ ಶಿವಾನಂದ ಪಾಟೀಲ್ ಅವರು ಮಾತಾಡಿರ್ತಕ್ಕಂಥ ಒಂದು ಉದಾಹರಣೆ ಇದೆ, ರಿವರ್ಸ್ ಕೇರ್ ಗವರ್ನಮೆಂಟ್ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಯಾವುದೇ ಒಂದು ಯೋಜನೆ, ಹಿಂದಿನ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಜನಕ್ಕೆ ಉಪಯೋಗ ಆಗ್ತದೆ ಅಂದರೆ ಅದು ಬೇಡ, ನಾನು ಅದಕ್ಕೆ ರಿವರ್ಸ್ ಹೋಗ್ತೀನಿ ಅಂತ ಮಾತಾಡಿದ್ದಾರೆ. ಆ್ಯಂಟಿ ದಲಿತ್ ಸರ್ಕಾರ ಅಂದರೆ ದಲಿತರ ವಿರೋಧನೆ ಮಾಡಿರತಕ್ಕಂಥದ್ದು, 25,000 ಕೋಟಿ ದಲಿತರದ ದುಡ್ಡನ್ನು ಇವರು ಗುಳುಂ ಅಂತ ಅನ್ಸ್ಕೊಂಡು ಬೇರೆ ಬೇರೆ ಯೋಜನೆಗಳಿಗೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಜನ ನೋಡಿದ್ದಾರೆ. ಹಿಂದೂಗಳು ಅಂದರೆ ಈ ಮೆಜಾರಿಟೇರಿಯನ್ ಕಮ್ಯುನಿಟಿಗೆ ಯಾವಾಗಲೂ ಸಹ ಕಾಂಗ್ರೆಸ್ಸು ವಿರೋಧನೆ ವ್ಯಕ್ತಪಡಿಸ್ತಿದೆ. ಅದಕ್ಕೆ ಏನು ಅನೇಕ ಉದಾಹರಣೆಗಳನ್ನು ನಾವು ಈಗಾಗಲೇ ಇಲ್ಲೇ ಚರ್ಚೆ ಮಾಡಿದ್ದೀವಿ. ಅದಕ್ಕೂ ಸಹ ಆ್ಯಂಟಿ ಹಿಂದೂ ಸರ್ಕಾರ ಅಂತ ಹೇಳಿ ಗಿಣಿಸ ಹಾಕ್ತಿದ್ದಾರೆ. ಆಮೇಲೆ ಯಾವುದಾದ್ರೂ ಒಂದು ಕಮ್ಯುನಿಟಿಗೆ ನಿಮ್ಮಿಂದಲೇ ಸರ್ಕಾರ, ನಿಮ್ಮ ಋಣ, ನಿಮ್ಮ ಋಣ ಅನ್ನೋದನ್ನು ಅನೇಕ ಉದಾಹರಣೆಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಆ್ಯಂಟಿ ಎಜುಕೇಷನ್ ಸರ್ಕಾರ, ಈ ಶಿಕ್ಷಣ ಮಂತ್ರಿಗಳು, ನಾನೇ ಒಂದು ಕಾನ್ಫರೆನ್ಸಲ್ಲಿ, ಒಂದು ಎಜುಕೇಷನಲಿಸ್ಟ್ ಕಾನ್ಫರೆನ್ಸಲ್ಲಿ ಕೇಳಿದ್ರೆ NEP ಓದಿದ್ದೀರಾ ಸ್ವಾಮಿ ತಾವು ಅಂತಂದರೆ ನಾನು ಖಂಡಿತವಾಗಲೂ ಓದಿಲ್ಲ ಅಂತಾರೆ. ಇನ್ನೂ ಬಂದು ಓಪನ್ ಮೀಡಿಯಾದಲ್ಲಿ ಹೇಳ್ತಾರೆ ನನಗೆ ಓದೋಕ್ಕೆ ಬರೋದಿಲ್ಲ ಅಂತ ಹೇಳಿ. ಇಂತಹ ಒಂದು ಶಿಕ್ಷಣ ಮಂತ್ರಿಗಳು ಓಲಿ,
ಹೆಂಗಸರಿಗಾದರೂ ಸೇಫ್ಟಿ ಇದೆಯಾ ಅಂತಂದರೆ ಕೊಲೆಗಳ ಮೇಲೆ ಕೊಲೆಗಳು, ಕೊಲೆಗಳ ಮೇಲೆ ಕೊಲೆಗಳು. ಎಷ್ಟು ಕೊಲೆಗಳಂತ ಹೆಣ್ಮಕ್ಳದ್ದು ಹೆಣಗಳು ಬೀಳ್ತಾ ಇದೆ, ಆದರೂ ಸಹ ಕೇರ್ ಇಲ್ಲ, ಆ ಹೆಣ್ಮಕ್ಳು ಸತ್ತರೆ ಸಾಯಿಲಿ ಅಂತಂದ್ಬಿಟ್ಟು ಈ ಸರ್ಕಾರ ರೈತರ ಬಗ್ಗೆ ಮತ್ತು ಹೆಣ್ಮಕ್ಳ ಬಗ್ಗೆ ವಿಶೇಷವಾದಂತಹ ಕೊಲೆ ಸಾಯಿಲಿ ಇವರು ಅಂತ ಬಿಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಇನ್ನೂ ಅಂತಂತಂದರೆ ಈ ಸರ್ಕಾರ 5 ಗ್ಯಾರಂಟಿಗಳಲ್ಲ, ಈ ಸರ್ಕಾರ 5 ಗ್ಯಾರಂಟಿಗಳಿಂದ ಕೇವಲ 2 ಹೆಸರುಗಳಿಗೋಸ್ಕರ ಇರೋದು, ಒಂದು ಸಿದ್ದರಾಮಯ್ಯ ಎಸ್ಸು, ಇನ್ನೊಂದು ಶಿವಕುಮಾರ್ ಎಸ್ಸು. ಯಾಕೆ ಅಂತಂದರೆ ದುಡ್ಡು ಮಾಡ್ಕೊಬೇಕು ಮತ್ತು ಸೋನಿಯಾ ಗಾಂಧಿ ಎಸ್ಗೆ ಕೊಡಬೇಕು ಅಂತಂದ್ಬಿಟ್ಟು, ಸುರ್ಜಾವಾಲಾ ಅನ್ನೋ ಎಸ್ಗೆ ಕೊಡಬೇಕು ಅಂತಂದ್ಬಿಟ್ಟು ಈ ಸರ್ಕಾರ ಇರೋದು. ಆಮೇಲೆ ಶೂನ್ಯ ಡೆವಲಪ್ಮೆಂಟು, ಯಾಕೆ ಅಂತಂದರೆ 48% ಖರ್ಚಾಗಿಲ್ಲ ಅಂತೇಳಿ ಇವರೇ ಕಳೆದ ವಾರದಲ್ಲಿ ನೀವೆಲ್ಲ ನೋಡಿದ್ದೀರಾ, ಕಳೆದ ವಾರದಲ್ಲಿ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಆಮೇಲೆ ಆ್ಯಂಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಯಾವುದಾದ್ರೂ ಒಂದು ಕಡೆ ಇನ್ವೆಸ್ಟ್ ಮಾಡಿ ಅದನ್ನು ಈ ಇಷ್ಟು ಜಾಬ್ಸ್ ಕ್ರಿಯೇಷನ್ ಮಾಡಿದ್ದೀವಿ ಕರ್ನಾಟಕದಲ್ಲಿ, ಇಷ್ಟು ಪ್ರಗತಿ ಸಾಧಿಸಿದೆ ಅಂತಂದ್ಬಿಟ್ಟು ಒಂದು ವರದಿ ಕೊಡಿ, ಒಂದು ವೈಟ್ ಪೇಪರ್ನ ಕೊಡಿ, ಕೊಡೋಕ್ಕಾಗ್ತದ ನೀವು? ಅದಾದಮೇಲೆ ನಿಮ್ಮ ಟ್ರೆಜರಿ ಇವತ್ತು ಅಂದರೆ ನಮ್ಮ ಏನು ಇದಿದೆ ಟ್ರೆಜರಿ, ಅದು ಖಾಲಿ ಆಗಿಬಿಟ್ಟಿದೆ, ಬರಡಾಗಿದೆ. 32,000 ಕೋಟಿ 84,000 ಕೋಟಿ ಸರ್ಪ್ಲಸ್ ಕೊಟ್ವಿ, ಆದರೆ ನೀವು ಮಾಡಿರ್ತಕ್ಕಂಥದ್ದು ಶೂನ್ಯ. ಅದಾದಮೇಲೆ ಬರೀ ಲೋನ್ಗಳು, ಒಂದು ನಿಮಿಷ 2,00,000 ಕೋಟಿ ಲೋನ್ನ ಕರ್ನಾಟಕ ಜನತೆ ಮೇಲೆ ಏರಿಸಿದ್ರ, ATM ಮಾಡ್ಕೊಂಡಿದ್ದ ಕರ್ನಾಟಕದ ಸರ್ಕಾರನ, ಅದಾದಮೇಲೆ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತೀರಾ, ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಇದಾಗೇ ಇಲ್ಲ ಅಂತೀರಾ. ಆಮೇಲೆ ಭಾರತ ಅಂತಂದರೆ ನಿಮಗೆ ನಿರ್ಲಕ್ಷ್ಯ, ಇಂತಹ ಒಂದು ಸರ್ಕಾರ ಇಳಿಶಾಪ ಆಗ್ತಿರ್ತಕ್ಕಂಥದ್ದು. ನಿಮ್ಮ ಸರ್ಕಾರದ ಸಾಧನೆಯನ್ನು ಅವರು ಅವರ ದೃಷ್ಟಿಯಿಂದ ನೋಡಬೇಕು ಅಂತ, ನಿಮ್ಮ ದೃಷ್ಟಿಯಿಂದ ಅವ್ರು ನೋಡಕ್ಕಾಗದಿಲ್ಲ. ಚರ್ಚೆಯಲ್ಲಿ ಮಾತಾಡ್ತೀರಿ ಅದೆಲ್ಲ ಅವ್ರು ಹೇಳೋ ಅಷ್ಟು ಪಾಯಿಂಟ್ ನಿಮ್ಮ ಹತ್ರ ಉತ್ತರವನ್ನು ಪಡ್ಕೊಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.